ಸಿಂಧನೂರು ನಗರದಲ್ಲಿ ಟಿಯುಸಿಐ ನೇತೃತ್ವದಲ್ಲಿ ಶ್ರಮಜೀವಿ ಬೀದಿ ಬದಿ ವ್ಯಾಪಾರಿಗಳ ಸಂಘದ ತಾಲೂಕು ಸಮಿತಿಯ ಉದ್ಘಾಟನೆ ನಗರದ ಐಬಿ ಎದುರುಗಡೆಯ ಹಣ್ಣು ಮತ್ತು ತರಕಾರಿ ಮಾರುಕಟ್ಟೆಯಲ್ಲಿ ಇತ್ತೀಚೆಗೆ ನಡೆಯಿತು. ತಾಲೂಕು ಸಮಿತಿಯ ನೂತನ ಗೌರವ ಅಧ್ಯಕ್ಷ ಎಂ ಗಂಗಾಧರ್ ಮಾತನಾಡಿ, ನಗರದಲ್ಲಿ ಫುಟ್ಪಾತ್ ಅತಿಕ್ರಮಣ ಮಾಡಿಕೊಂಡ ಕಾರಣ ಬೀದಿ ಬದಿ ವ್ಯಾಪಾರಿಗಳಿಗೆ ವ್ಯಾಪಾರ ಮಾಡಲು ತುಂಬ ತೊಂದರೆ ನೀಡಲಾಗುತ್ತಿದೆ. ಬೀದಿ ಬದಿ ವ್ಯಾಪಾರಿಗಳ ಸಂರಕ್ಷಣಾ ಕಾಯ್ದೆ 2014 ಉಲ್ಲಂಘಿಸಿದ ಸ್ಥಳೀಯ ಆಡಳಿತದ ವಿರುದ್ಧ ಹೋರಾಡುವುದರೊಂದಿಗೆ ನಮ್ಮ ಮೂಲಭೂತ ಹಕ್ಕುಗಳನ್ನು ಪಡೆಯಲು ಸಂಘ ಶ್ರಮಿಸಬೇಕೆಂದು ಕರೆ ನೀಡಿದರು. ದಯವಿಟ್ಟು ನಮ್ಮ ಭಿನ್ನಭೇದ ಮಾಡಬಾರದು, ಹಂಗ್ ಮಾಡಬಾರದು. ಅವ್ರಿಗೆ ಹೇಳಬೇಕು, ಎಲ್ಲ ಎಂತ ನಿಂತ್ರೆ ಪೊಲೀಸರಾಗಲಿ ಅಧಿಕಾರಿಗಳಾಗಲಿ ನಿಂತಾರೆ, ಎಲ್ಲರೂ ಒಂದು ಮಟ್ಟದ ಎಲ್ಲರೂ ಬರ್ಬೇಕು. ಅದು ಸಂಘದ ಬಿಟ್ಟು ಸುಮ್ಮನೆ ಎಸ್ಐಗೆ ಪೇಪರ್ ನಾಗಿ ಟಿವಿ ಬರ ಸಂಘ ಕೆಟ್ಟದ್ದು ನಾವು ದಯವಿಟ್ಟು ಕೆಟ್ಟಲ್ಲ, ಬಟ್ ಬಾರದು ಒಗ್ಗಟ್ಟು ಇರ್ಬೇಕು. ಯಾವ ಮೊದಲೇ ತಪ್ಪು ಮಾಡಬಾರ್ದು, ಒಂದು ತಪ್ಪು ಮಾಡೋದ್ರೆ ನಾವು ಬಿಡಬಾರ್ದು. ಬೀದಿ ಬದಿಯ ವ್ಯಾಪಾರಿಗಳ ಅನುಕೂಲಕ್ಕಾಗಿ ಬೀದಿ ಬದಿಯ ವ್ಯಾಪಾರಿಗಳ ಸಂರಕ್ಷಣಾ ಕಾನೂನು ಇದೆ. ಕಾನೂನಿನ ಪ್ರಕಾರ ನಗರದಲ್ಲಿ ಖಾಲಿ ಇರುವ ಜಾಗದಲ್ಲಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ವ್ಯಾಪಾರ ಮಾಡಿ ನಿಮ್ಮ ನ್ಯಾಯಯುತ ಹೋರಾಟಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ ಎಂದು ಸಂಘದ ಕಾನೂನು ಸಲಹೆಗಾರ ಚಿದಾನಂದಪ್ಪ ವಕೀಲ ಭರವಸೆ ನೀಡಿದರು. ಈ ವೇಳೆ ಸಂಘದ ಅಧ್ಯಕ್ಷ ದುರ್ಗಪ್ಪ ಕರಲ್ಕುಂಟಿ, ಶ್ರಮಜೀವಿ ಹಮಾಲರ ಸಂಘದ ಅಧ್ಯಕ್ಷ ಮಾಬೂಸಾಬ್ ಮುದಿಯಪ್ಪ, ಶ್ರಮಜೀವಿ ಬೀದಿ ಬದಿ ವ್ಯಾಪಾರಿ ಸಂಘದ ಪದಾಧಿಕಾರಿಗಳಾದ ಸೋಮಶೇಖರ್ ಅಬ್ದುಲ್ ಸಾಬ್, ಹುಸೇನ್ ಸಾಬ್, ರಹೀಂ ಸಾಬ್, ಕಲಂದರ್ ಬಾಷಾ ಸಾಬ್, ನಾಸಿರ್ ಸಾಬ್, ಸೈಯದ್ ಅನ್ವರ್, ರಾಜಮ್ಮ, ಅಮರೇಶ್ ರಾಠೋಡ್, ಅಬ್ದುಲ್ ಸೇರಿದಂತೆ ನೂರಾರು ಬೀದಿ ಬದಿ ವ್ಯಾಪಾರಿಗಳು, ಮಹಿಳೆಯರು ಮತ್ತು ಇತರರು ಇದ್ದರು.